ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೆ ಅಮ್ಮ ನನಗೆ ಮದುವೆ ಇಷ್ಟ ಇದೆ ಪಾಯಲ್ ಜೊತೆ ಅಲ್ಲ ಪಾಯಲ್ ಜೊತೆ ಅಲ್ದಿದ್ರು ಮಾಟಗಾತಿ ಜೊತೆ ಮಾಡ್ಕೊತೀನಿ ಅದರಲ್ಲೂ ಪಾಯಲ್ ತುಂಬಾ ಸಾಮಾನ್ಯವಾದವಳಾದ್ರೆ ಆದ್ರೆ ದಿಲ್ರೂಪಾ ನನಗೆ ಸರಿ ಸಮಾನವಾದ ಇದೇನ್ ಹೇಳ್ತಿದ್ಯ ಅಂಶ್ ಅವಳು ಮಾಟಗಾತಿ ಕಣೋ ಮಾಟಗಾತಿ ಮಾಟಗಾತಿ ಮೋಹಿನಿಗೆ ಅಜನ್ಮ ಶತ್ರು ಶತ್ರು ತಾನೇ ಆಗ್ತಾಳೆ ಆದ್ರೆ ನಾನು ಮೋಹಿನಿ ವಂಶದವನಲ್ಲ ನಾನು ಬದ್ಧಾವಂಶ ಆದ್ರೂ ನನಗೆ ಚೆನ್ನಾಗಿ ಗೊತ್ತಿದೆ ದಿಲ್ರೂಪಾ ನನ್ನ ತುಂಬಾ ಇಷ್ಟಪಡ್ತಿದ್ದಾಳೆ ಅಂತ ಅಲ್ವಾ ದಿಲ್ರೂಪಾ ಹಾ ದಿಲ್ ಅಂಶ್ मद्वे आगतीश्री सल अर्थ मासी अंश सामान्य मनुष्यन दावंशी दावंशी तनिष्टानो अद्ने यार मातु बाई मुचतिया मध्य तले हाकबेड़ेदश्री अंश यार क ನನ್ನ ಪ್ರಕಾರ ಮೋಹನನ ಮನಸ್ಸಲ್ಲಿ ಏನು ಪ್ಲಾನ್ ಇದೆ ನೀನು ಕೈ ಮುಗಿದು ಕೇಳ್ಕೊತೀನಿ ಅಂಶ್ ಈ ಮದುವೆ ಮಾಡ್ಕೋಬೇಡ ಕಣೋ ಏನ್ ಹೇಳಿದ್ರು ಅಷ್ಟೇ ವೇದಶ್ರೀ ಅಂಶ್ ಅಂದ್ಕೊಂಡಿದ್ದನ್ನ ಮಾಡೇ ತೀರ್ತಾನೆ ಅಲ್ವಾ ಅಂಶ್ ಯಾಕ್ ನೀ ಬೇಡದಿರೋ ವಿಷಯ ಮಾತಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ नानी मद्वे माड़को बेकु माड़कोंडे माड़को तिनी केळिद्रा इवनीग निल्लोदिल्ल अवनु नेनादरु निल्सो प्रयत्न माड़िद्रे सरी हागाद्रे अंशिके इवन आसे प्रकारने मद्वे आगबेकु अंद्रे नम्मेल्लर आशीर्वाद इवनिगे बेड अन्नोदे आद्रे नावेले याके याक नावेले इल्लिरबेकु नडिरि ವೈದ್ಯಶ್ರೀ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಇಲ್ಲಿಂದ ನಡೀರಿ ನಡಿ ಚೇತಾಲಿ ಮಕ್ಕಳೇ ನೀವು ನಡೀರಿ 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 ಎಲ್ಲ ಅವರು ಹೋಗಿದ್ದು ಒಳ್ಳೆಯದೇ ಆಯ್ತು ಈಗ ನಮ್ಮ ಮದುವೆಗೆ ಯಾವ ತಡೆನೂ ಬರೋದಿಲ್ಲ ಹೋಗೋಣವಾ ದಿಲ್ರೂಪಾ ಹಾ ದಿಲ್ಲಂಜ್ ಏನಮ್ಮ ಮೋಸ ಮಾಡ್ಬಿಟ್ಟಿಯಾ ನನಗೆ ಮೋಸ ಅಲ್ಲ ನಿನಗೆ ನಿನ್ನ ಭಾಷೆನಲ್ಲೇ ಉತ್ತರ ಕೊಡ್ತಾ ಇದ್ದೀನಿ ನೂತನ್ ಹೌದಾ ಸನ್ವಿ ಈಗ ಇವನು ಪೂರ್ತಿ ತರ ಹಾವಾಗಿದ್ದಾನೆ ಬುಟ್ಟಿ ತಗೊಂಡು ಬಾ ಇವನನ್ನ ಅದರಲ್ಲಿ ಬಂಧಿಸಬೇಕು ತೆಗೆ ಅದನ್ನ ನಮ್ಮನೆಲ್ಲಿಗೆ ಮೋಹಿನಿ ಮಾತು ಕೇಳಿ ಕರ್ಕೊಂಡು ಬಂದೆ ಅಲ್ವಾ ಹೌದು ಆದ್ರೆ ಅದಕ್ಕೆ ನೀವು ಮೋಹಿನಿನ ಹೇಗೆ ಅಂತ ನಂಬ್ತೀರಾ ನಮ್ದೇ ಬೇರೆ ದಾರಿನೇ ಇಲ್ಲ ಚೇತಾಲಿ ನಾವು ಅಂಶನ ತಡೆಯೋದಕ್ಕೂ ಆಗ್ತಿಲ್ಲ ಮಾಟಗಾತಿ ವಿರುದ್ಧ ಹೋರಾಡೋಕ್ಕೂ ಆಗ್ತಿಲ್ಲ ಆದ್ರೆ ಮೋಹನಂಗೆ ಇದೆರಡನ್ನೂ ಮಾಡೋಕ್ಕಾಗುತ್ತೆ ಅದಕ್ಕೆ ಮೋಹನ ಹೀಗೆ ಮಾಡ್ತಾಳ ಮಾಡ್ತಾಳೆ ನನಗೆ ಅವಳ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಮೋಹನ ನಮ್ಮೆಲ್ಲರನ್ನೂ ಒಳಗೆ ಕಳಿಸಿದಾಳೆ ಅಂದ್ರೆ ಆ ಮಾಟಗಾತಿನ ಎದುರಿಸೋಕ್ಕೆ ಯಾವುದಾದ್ರೂ ಒಂದು ದಾರಿನ ಹುಡುಕೇ ಇರ್ತಾಳೆ ಅವಳು ಒಳ್ಳೇದೇ ಆಯ್ತು ಎಲ್ಲರೂ ಹೊರಟೋದ್ರು ಈಗ ದಿಲ್ಲಂಶ್ ಮತ್ತೆ ದಿಲ್ರೂಪಾ ಮಧ್ಯೆ ಯಾರು ಬರಲ್ಲ ನಾವು ಮದುವೆನೂ ಆಗ್ತೀವಿ ಮತ್ತೆ ಮೆಹಂದಿ ಅರ್ಶನದ ಶಾಸ್ತ್ರನೂ ಆಗುತ್ತೆ ಅಲ್ವಾ ದಿಲ್ಲಂಶ್
ನಿನಗ್ ನೋವಾಗ್ತಾ ಇದೆ, ಯಾಕೆಂದ್ರೆ ಪಿಯಾ ಅಲ್ಲಿ ಸಾಯ್ತಾ ಇದ್ದಾಳೆ. ಮನಸ್ಸು ಮನುಷ್ಯನ ಅತ್ಯಂತ ದುರ್ಬಲವಾದದ್ದು, ಅದೀಗ್ಲೂ ನಿನ್ನ ಎದೆಯಲ್ಲಿ ಸತತವಾಗಿ ಮಿಡಿತಾ ಇದೆ. ನೀನು ದಾವಂಶನಾಗೋದನ್ನ ತಡೀತಾ ಇರೋದು ಒಂದೇ ಒಂದು ವಿಷಯ, ಒಂದೇ ವಿಷಯ ನಿನಗೆ ನೋವುಂಟು ಮಾಡ್ತಾ ಇರೋದು ಪ್ರೀತಿ. ಪ್ರೀತಿ, ಈ ಪ್ರೀತಿ ನೋವಿಂದ ಮುಕ್ತಿ ಸಿಗೋಕಿರೋದೊಂದೇ ದಾರಿ ಅಂಶ್. ನೀನು ಪಿಯಾನ ನಿನ್ನ ಮನಸ್ಸಿಂದ ತೆಗೆದುಹಾಕಬೇಕು, ಮತ್ತಿದಕ್ಕೆ ನೀನು ಬೇರೆ ಯಾರನ್ನಾದ್ರೂ ಮದುವೆ ಆಗಬೇಕಾಗುತ್ತೆ. ದಿಲಂಶ್, ದಿಲಂಶ್, ನಿಮ್ಗೇನಾಯ್ತು? ಏನಾಯ್ತು ನಿಮ್ಗೆ? ಏನಿಲ್ಲ, ನಡಿ ಮದ್ವೆ ಮಾಡ್ಕೊಳ್ಳೋಣ. ಹಾ, ಆದ್ರೆ ನಮಗ್ ಮದ್ವೆ ಪದ್ಧತಿಗಳು ಗೊತ್ತಿಲ್ವಲ್ಲ, ನಮ್ ಮದ್ವೆ ಹೇಗಾಗೋದು? ನಮ್ ಮದ್ವೆ ಯಾರ್ ಮಾಡಿಸ್ತಾರೆ? ನಾನು. ನಾನು ನಿಮ್ ಮದ್ವೆ ಮಾಡಿಸ್ತೀನಿ. ನೀನ್ ಮದ್ವೆ ಮಾಡಿಸ್ತೀಯಾ? ಒಬ್ಬ ಮೋಹಿನಿ ತನ್ ಮಗನ್ ಮದ್ವೆ ಮಾಟಗಾತಿ ಜೊತೆ ಮಾಡಿಸ್ತಾಳ? ಹಾ, ನಾನು ನಿನ್ನೆಷ್ಟು ದ್ವೇಷಿಸ್ತೀನೋ ಅದಕ್ಕಿಂತ ದುಪ್ಪಟ್ಟು ಹೆಚ್ಚಾಗಿ ನನ್ನ ಮಗನ ಪ್ರೀತಿಸ್ತೀನಿ. ನಾನು ವೇದಶ್ರೀ ತರ ಹುಚ್ಚಿ ಅಲ್ಲ, ನನ್ನ ಮಗನ ಖುಷಿಗೆ ಅಡ್ಡನೂ ಬರಲ್ಲ, ಅವಳ ತರ ದುರಾದೃಷ್ಟನೂ ಅಲ್ಲ. ತನ್ನ ಮಗನ ಮದ್ವೆ ನೋಡದೇ ಇರೋಳವಳು. ನನ್ನ ಮಗನ ಖುಷಿ ಮಾಟಗಾತಿ ಜೊತೆನೆ ಅಂದ್ರೆ ನನಗೊಪ್ಪಿಗೆ ಇದೆ. ನೀನು ಅಮ್ಮನ ಮೇಲೆ ನಂಬಿಕೆ ಇಡಬಹುದು. ಇನ್ನೂ ಪ್ರಶ್ನೆ ಕೇಳಿದ್ಯಾ ಅಥವಾ ಮದ್ವೆ ಶುರು ಮಾಡೋಣ? ಪ್ರಶ್ನೆ ಉತ್ತರ ಆಮೇಲೆ, ಮೊದಲು ಮದ್ವೆ. ಹಾಗಾದ್ರೆ ನಡಿ, ವರಮಾಲೆ ಶಾಸ್ತ್ರ ಶುರು ಮಾಡೋಣ. ಬಾದಿ ಲಂಚ್. ಪಂಡಿತ್ರೆ, ಈ ಬುಟ್ಟಿನಲ್ಲಿ ಅವನ್ನ ಹೆಚ್ಚೊತ್ತು ತಡೆಯೋಕ್ಕಾಗಲ್ಲ, ಇದನ್ ಬೇರೆ ಎಲ್ಲಾದ್ರೂ ಇಡಬೇಕು. ಸರಿ ಬನ್ನಿ. ನಿಲ್ಸು. ಏನಾಯ್ತು ಅಮ್ಮ? ಏನ್ ಮಾಡ್ತಾ ಇದೀಯ ನೀನು? ವರಮಾಲೆ ಶಾಸ್ತ್ರ ಗಂಡು ಹೆಣ್ಣು ಇಬ್ರು ಒಂದೇ ಅಂತ ತೋರ್ಸೋಕಿರೋದು, ಆದ್ರೆ ಇವಳು ನಿನ್ ತಲೆ ಮೇಲೆ ಹಾರ್ತಾ ಇದ್ದಾಳೆ. ಹೀಗಾದ್ರೆ ಶಾಸ್ತ್ರ ಪೂರ್ಣ ಆಗೋದಿಲ್ಲ. ನಾನೇನ್ ಮಾಡ್ಬೇಕು? ನೀನು ಅನುಷ್ಕೆ ಸಮಾನವಾಗಿ ನಿಲ್ಬೇಕು. ಬಾ ಕೆಳಗಿಳಿ. ನಾನು ಕೆಳಗಿಳಿಬೇಕಾ? ದಿಲ್ರೂಪ ಪಾದನ ಭೂಮಿ ಮೇಲಿಡ್ಬೇಕಾ? ಸಾಧ್ಯ ಇಲ್ಲ. ಇನ್ ಇವಳನ್ನ ಮದ್ವೆ ಆಗ್ತೀಯ ಅಂಶ್? ಇವಳು ನಿನಗೋಸ್ಕರ ಭೂಮಿ ಮೇಲೆ ಪಾದ ಇಡೋಕು ರೆಡಿ ಇಲ್ಲ. ಶಾಸ್ತ್ರ ಸಂಪ್ರದಾಯ ಎಲ್ಲವೂ ತುಂಬಾ ಮುಖ್ಯ. ವರಮಾಲೆ ಶಾಸ್ತ್ರ ಪೂರ್ತಿ ಆಗ್ಬೇಕು ಅಂದ್ರೆ ನಿನ್ ಕೆಳಗಿಳಿಲೇಬೇಕು. ಸಾಧ್ಯನೇ ಇಲ್ಲ. ದಿಲ್ರುಬ ತನ್ ಪಾದನ ಭೂಮಿ ಮೇಲೆ ಇಡಲ್ಲ. ನಾನೇನ್ ಹೇಳ್ತಿದ್ರು ಅದನ್ನ ಅರ್ಥ ಮಾಡ್ಕೋದಿಲ್ರುಬ. ಅಂಶಿಗೋಸ್ಕರ ನೀನ್ ಇಷ್ಟು ಮಾಡೋದಿಲ್ವಾ? ಇಲ್ಲ, ದಿಲ್ರುಬ ತನ್ನ ನಿಯಮಗಳನ್ನ ಯಾರಿಗೋಸ್ಕರ ಮುರಿಯಲ್ಲ. ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ವರ್ಮಾಲೆ ಶಾಸ್ತ್ರನ ಶುರು ಮಾಡ್ಕೊಳ್ಳೋಣ.
ಲಂಚ್ ದಿ ಲಂಚ್ ಏನಾಯ್ತು ನಿಮ್ಗೆ? ನಿಮ್ಗೆ ಏನಾಗ್ತಿದೆ ಹೇಳಿ ದಿ ಲಂಚ್. ಏನಿಲ್ಲ, ಈಗ ಸಪ್ತಪದಿ ಶಾಸ್ತ್ರ ಶುರು ಮಾಡೋಣ. ಬೇಕಾಗಿಲ್ಲ ಅಂದ್ರೆ ಈಗ ಬೇಕಾಗಿಲ್ಲ ಅಂತ ಹೇಳಿದೆ. ಯಾಕೆ ಯಾಕಿಲ್ಲ? ನಮ್ ಮೋಹಿನಿ ವಂಶದಲ್ಲಿ ಸಪ್ತಪದಿ ತುಳಿಯೋಕ್ಕೂ ಮುಂಚೆ ವಧು ಮೋಹಿನಿ ವೃಕ್ಷದವರೆಗೂ ಏಳು ಹೆಜ್ಜೆ ಇಟ್ಟು ಜಲಾಭಿಷೇಕ ಮಾಡಬೇಕು. ಆಮೇಲೆ ಮೋಹಿನಿ ವೃಕ್ಷದ ಹತ್ರ ಮದುವೆಗೆ ಅನುಮತಿ ಪಡಿಬೇಕು. ಮಂದ ಬುದ್ಧಿ ಮಾಟಕಾತಿನ ಮೂರ್ಖಳನ್ನಾಗಿ ಮಾಡೋದು ತುಂಬಾನೇ ಸುಲಭ. ಮಾಟಕಾತಿ ಭೂಮಿ ಮೇಲೆ ನಡಿಬಾರದು, ಯಾಕೆಂದ್ರೆ ಹೀಗ್ ಮಾಡೋದ್ರಿಂದ ಭೂಮಿ ಮಾಟಕಾತಿ ಪೂರ್ತಿ ಶಕ್ತಿ ಹೇಳ್ಕೊಳ್ಳುತ್ತೆ. ಏಳನೇ ಹೆಜ್ಜೆ ಇಟ್ಟ ಕೂಡ್ಲೆ ಮಾಟಕಾತಿ ಮಲಗ್ಬಿಡ್ತಾಳೆ. ಅನ್ಸತ್ತೆ ಮೋಹಿನಿ ಮತ್ತೆ ನನ್ ಮೇಲೆ ಗೋಬೆ ಕೂರಿಸ್ತಿದ್ದಾಳೆ. ಹೊರಗಡೆ ಏನಾಗ್ತಿದೆ ಏನಾದ್ರೂ ಕೇಳಿಸ್ತಿದ್ಯಾ? ಇಲ್ಲ ಡ್ಯಾಡ್, ನಂಗೇನು ಕೇಳಿಸ್ತಾ ಇಲ್ಲ. ನಾನು ಈಗ್ಲೇ ಹೋಗಿ ನೋಡ್ತೀನಿ. ನೋಡಿ, ಈಗ್ಲೇ ಅಲ್ಲ, ನಾವು ಮೋಹನ ಕರ್ದಾಗ ಮಾತ್ರ ಹೊರಗೆ ಹೋಗ್ಬೇಕಾಗತ್ತೆ. ನಾವೆಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಕಾಯೋಣ. ಅದಕ್ಕೆ ಸರಿಯಾಗಿ ಹೇಳ್ತಿದ್ದಾರೆ ಅಣ್ಣ. ಪಂಡಿತ್ರೆ, ನೀವ್ ಏನ್ ಮಾಡಿದ್ರಿ? ನೂತನನ ಇದ್ರಲ್ಲಿ ಬಂಧಿಸ್ಬಿಟ್ರ? ಯಾಕೆ, ಏನಾಯ್ತು? ಇದ್ರಲ್ಲೇ ರೂಬಿ ಬೂದಿ ಇರೋದು. ಡ್ಯಾಡ್ ಹೇಳಿದ ಪ್ರಕಾರ ಇದನ್ನ ಯಾರೂ ಮುಟ್ಬಾರ್ದಾಗಿತ್ತು. ಆದ್ರೆ ಈಗ ನೂತನು ಇದ್ರಲ್ಲೇ ಇದ್ದಾನೆ. ಹಾಗಿದ್ರೆ ನೂತನ ಈ ಪೆಟ್ಟಿಗೆಯಿಂದ ಹೊರಗೆ ತೆಗಿಬೇಕಾಗುತ್ತೆ. ಇಲ್ಲ ಇಲ್ಲ, ಅವನು ತೆಗೆಯಕ್ ಹೋದಾಗ ಅವನು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಅವನ ಅಲ್ಲೇ ಇರ್ಲಿ. ಆದ್ರೆ ರೂಬಿ ಬೂದಿ ಕೂಡ ಇಲ್ಲೇ ಇದೆ, ಸಮಸ್ಯೆ ಎದುರಾಗಲ್ಲ. ಅದಕ್ಕೆ ಉತ್ತರ ನಿಮ್ಗೆ ಒಂದ್ ಕಡೆ ಮಾತ್ರ ಸಿಗೋದು, ಮೋಹಿನಿ ರಹಸ್ಯ. ನೀವ್ ನನಗೆ ಮೋಸ ಮಾಡಿದ್ರಿ. ಮೋಸ ಮಾಡಿಲ್ಲ, ನೀನು ಮೋಸ ಹೋಗುದನ್ನ ನಾನು ತಡೆದಿದ್ದೀನಿ ಅಂಶ್. ನಿನಗ್ ಗೊತ್ತಿಲ್ಲ ಈ ಮಾಟಗಾತಿನ ಮದುವೆ ಆಗಿ ನೀನ್ ಎಂತ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ. ಆದ್ರೆ ನೀವೇ ತಾನೇ ಹೇಳಿದ್ದು ನಿಮಗೋಸ್ಕರ ನನ್ನ ಖುಷಿನೇ ಎಲ್ಲಾನು ಅಂತ. ನಾನು ಇದು ಹೇಳಿದ್ದೆ, ಮೋಹಿನಿ ಬಂಧನಗಳಿಗೆ ಸಿಲ್ಕಲ್ಲ, ಸಂಬಂಧ ಬಂಧಗಳಿಗೆ ಮೋಹಿನಿ ಯಾವತ್ತೂ ಕೂಡ ಬೆಲೆ ಕೊಡೋದಿಲ್ಲ. ಮೋಹಿನಿ ಕೇವಲ ತನ್ನ ಲಾಭದ ಬಗ್ಗೆ ಯೋಚನೆ ಮಾಡ್ತಾಳೆ. ಮತ್ತೆ ನಿನ್ನ ಮದುವೆ ಆ ಮಾಟಗಾತಿ ಜೊತೆ ಆದ್ರೆ ಅದರಿಂದ ನನಗೆ ಯಾವ ಲಾಭನೂ ಇಲ್ಲ.
ಇದು ಮೋಹನನ್ ವಾಯ್ಸ್ ಅಲ್ವಾ? ಇದು ವಾಯ್ಸ್ ಅಲ್ಲ, ಇದು ಕಿರ್ಚಾಟ. ಒಂದ್ ವೇಳೆ ಮೋಹನ್ ಏನಾದ್ರೂ ತೊಂದರೆ ಇದ್ದಾಳ? ವೇದಶ್ರೀ, ಈಗಲಾದ್ರೂ ಹೊರಗಡೆ ಹೋಗ್ಬೋದಲ್ಲ? ಹೌದು, ಅದಕ್ಕೆ ನಾವು ಹೊರಗಡೆ ಹೋಗಿ ನೋಡ್ಬೇಕು ಅನ್ಸುತ್ತೆ. ಬನ್ನಿ ಪ್ಲೀಸ್. ಅವಿನಾಶ್, ಏನಾಯ್ತು? ಇದಂತೂ ಲಾಕ್ ಆಗಿದೆ. ಹೊರಗಿಂದ ಯಾರಾದ್ರೂ ಲಾಕ್ ಮಾಡಿರ್ಬಹುದಲ್ಲ. ಈಗೇನ್ ಮಾಡೋದು? ಒಡದಾಕು. ಸರಿ ಅಣ್ಣ. ರಿಷಿ, ಯಾರಾದ್ರೂ ತನ್ನ ತಾಯಿಗೆ ಹೀಗೆಲ್ಲ ಮಾಡ್ತಾರೇನೋ ಹೇಳೋ. ಅಮ್ಮ, ನೀವೇ ತಾನೇ ಹೇಳಿದ್ರಿ ಒಬ್ಬ ಮೋಹಿನಿಗೆ ಸ್ವಂತದವರು ಸಂಬಂಧದವರು ಯಾರು ಇರೋದಿಲ್ಲ ಅಂತ. ಮೋಹಿನಿ ವಂಶದಲ್ಲಿ ಕೇವಲ ತಮ್ಮ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅಂತ ನೋಡಿದ್ರ? ಅಮ್ಮ, ನಾನೀಗ ನಿಶ್ಶಕ್ತನಲ್ಲ. ನನ್ನೊಳಗಿರೋ ಮನುಷ್ಯ ಕೊನೆಗೂ ಸತ್ತ ಹೋದ. ಹೇಳೋದಿಲ್ರು, ಬಾ ಹೇಳು, ಎದ್ದೇಳು. ಹೇಳೋದಿಲ್ರು, ಬಾ ಎದ್ದೇಳು. ಶಕ್ತಿ ಪ್ರತಿ ಕ್ಷಣ ಹೆಚ್ಚಾಗ್ತಾ ಇದೆ. ಹೀಗಾದ್ರೆ ಅವನು ತುಂಬಾ ಬೇಗ ನನಗಿಂತ ಶಕ್ತಿಶಾಲಿ ಆಗ್ತಾನೆ. ಮದ್ವೆ ಮಾಡ್ಕೊಳ್ಳೋಣ. ಓಪನ್ ಆಯ್ತು, ಓಪನ್ ಆಯ್ತು, ಓಪನ್ ಆಯ್ತು. ಬನ್ನಿ. ಬನ್ನಿ. ನಿಲ್ಲು, ನಿಲ್ಲು. ಹಾಂ,
ನೋಡೋದಿಲ್ರಬ, ನಮ್ ಮದ್ವೆಗೆ ಅತಿಥಿಗಳು ಬಂದಾಯ್ತು, ಆದ್ರೆ ಈ ಸಲ ಇವ್ರ ನಮ್ ಮದ್ವೆನ ನಿಲ್ಸೋದಕ್ಕಾಗಲ್ಲ. ಆದ್ರೆ ಅಂಶ್,